ಕಾಮಾತುರಾಣಂ ನ ಭಯಂ ನ ಲಜ್ಜ. ಕಾಮಕ್ಕೆ ಲಜ್ಜೆ ಇರಬೇಕು. ಲಜ್ಜೆ ಅನ್ನೋದು ನಾಚಿಕೆಯ ಪ್ರತಿಬಿಂಬ. ಹಿಂದಿನ ಕಾಲದಲ್ಲಿ ಹಿರಿಯರು ಒಂದೊಂದು ಶಬ್ದ ಬರೆಯುವಾಗ, ಮಾತನಾಡುವಾಗ ಅರ್ಥ ಗರ್ಭಿತವಾದ ಶಬ್ದಗಳನ್ನ ಆಡ್ತಾ ಇದ್ರು. ಮುಂದಿನ ಪೀಳಿಗೆಗೆ ತಮ್ಮ ಸಂದೇಶಗಳನ್ನ ಸಂಸ್ಕಾರಗಳನ್ನ ಕಲಿಸ್ತಾ ಇದ್ರು. ಆಧುನಿಕತೆ ಬೆಳೆದಂತೆ ಇಂದಿನ ಯುವ ಪೀಳಿಗೆ ಮೊಬೈಲ್ ಎಂಬ ಮಾಹೆಗೆ ಕೆಟ್ಟು ಮಾಡಬಾರದನ್ನ ಮಾಡಿ, ಆಡಬಾರದನ್ನ ಆಡಿ, ಕಂಡ ಕಂಡವರ ಜೀವನ ಹಾಳು ಮಾಡಿ ತಾನೂ ಹಾಳಾಗೋದಲ್ಲದೆ ಪರರ ಜೀವನದಲ್ಲೂ ಆಟ ಆಡ್ತಾ ಇರೋದು ಮುಂದಿನ ಜೀವನ ಸರ್ವನಾಶದತ್ತ ಕೊಂಡೊಯ್ಯುತ್ತಿದ್ದಾರೆ. ಕೆಟ್ಟ ಆಲೋಚನೆಯಿಂದ ತನ್ನ ಬದುಕಿಗೆ ಕೊಳ್ಳಿ ಇಟ್ಕೊಂಡು ಮತ್ತೊಂದು ಸಂಸಾರವನ್ನ ಹಾಳು ಮಾಡಿದ ಕಥೆಯೇ ಈ ಡಬಲ್ ಮರ್ಡರ್. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ 27 ವರ್ಷದ ವಯಸ್ಸಿನ ಪ್ರಶಾಂತ್, ಈತ ಕಿರಾತಕ, ಮದುವೆ ಮಾಡಿಕೊಂಡು ಸುಖ ಸಂಸಾರ ಮಾಡುವ ವಯಸ್ಸು ಅವನದ್ದು. ಹೊಸಪೇಟೆಯ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಸ್ಥನಾದ ಇವ ದುಡಿದು ತಂದೆ ತಾಯಿಗೆ ನೆರಳಾಗಬೇಕಾದವನು ಜೈಲು ಸೇರಿದ್ದಾನೆ. ಆಯುರ್ವೇದಿಕ್ ಔಷಧಿಗಳನ್ನ ಮಾರ್ತಿದ್ದ ಜಮುನಾ ಎಂಬ ಮಹಿಳೆಯು ವಾಟ್ಸ್ಆಪ್, ಫೇಸ್ಬುಕ್ ಹೀಗೆ ಆನ್ಲೈನ್ ನಲ್ಲಿ ಆಯುರ್ವೇದಿಕ್ ಔಷಧಗಳ ಬಗ್ಗೆ ಜಾಹೀರಾತು ಹಾಕ್ತಿದ್ಲು. ಈ ಬಗ್ಗೆ ಒಂದು ವರ್ಷದ ಕೆಳಗೆ ಕಿರಾತಕ ಪ್ರಶಾಂತ್ ಆಯುರ್ವೇದಿಕ್ ಔಷಧಗಳ ಬಗ್ಗೆ ವಿಚಾರಿಸ್ತಾ ಇದ್ದ. ಒಂದೆರಡು ಸಲ ಬೊಜ್ಜು ಕರಗಿಸುವ ಔಷಧವನ್ನ ತರಿಸಿ ಬಳಸ್ತಿದ್ದ. ಸ್ನೇಹಿತರಿಗೆ ಪರಿಚಯಸ್ಥರಿಗೂ ಬೇಕು ಎಂದು ಆಗೊಮ್ಮೆ ಈಗೊಮ್ಮೆ ಫೋನ್ ಮಾಡಿ ಔಷಧಿಗಳನ್ನ ತರಿಸಿಕೊಳ್ತಾ ಇದ್ದ. ಹೀಗೆ ತಿಂಗಳಿಗೊಮ್ಮೆ, ಎರಡು ತಿಂಗಳಿಗೊಮ್ಮೆ ಫೋನ್ ಮಾಡಿ ಸಲುಗೆ ಬೆಳೆಸಿಕೊಂಡ ಪ್ರಶಾಂತ್ ಮನೆ, ಮಕ್ಕಳ, ಗಂಡನ ಉದ್ಯೋಗ ಎಲ್ಲಾ ವಿಚಾರದ ಬಗ್ಗೆ ಪರಸ್ಪರ ವಿನಿಮಯ ಮಾಡಿಕೊಳ್ತಾ ಇದ್ದು, ಬೊಜ್ಜು ಕರಗಿಸುವ ಔಷಧ ಹೆಚ್ಚು ಬೇಕಿದೆ ಎಂಬ ನೆಪವೊಡ್ಡಿ ಬೆಂಗಳೂರಿಗೆ ಬರುವುದಾಗಿ ಫೋನ್ ಮಾಡಿ ತಿಳಿಸಿದ್ದ. ಹೊಸಪೇಟೆಯಿಂದ ಮುಂಜಾನೆ ಬೆಂಗಳೂರಿಗೆ ಬಂದವನೇ ಅಲ್ಲಿಂದ ಜಮುನಾ ಇರುವ ಏರಿಯಾಗೆ ಬಂದು ಅವಳ ಗಂಡ ಕೆಲಸಕ್ಕೆ ಹೋದನ್ನ ಖಾತ್ರಿ ಪಡಿಸಿಕೊಂಡ. ಗಂಡ ಹೋದ ಅರ್ಧ ಗಂಟೆಯ ನಂತರ ಬೆಕ್ಕಿನ ಹೆಜ್ಜೆಯೊಂದಿಗೆ ಹೊಳಹೊಕ್ಕು ಜಮುನಾರವರೇ ಎಂದು ಕದ ತಟ್ಟಿದ. ಜಮುನಾ ತನ್ನ 4 ವರ್ಷದ ಮಗಳೊಂದಿಗೆ ಬಾಗಿಲು ತೆರೆದು ಪ್ರಶಾಂತನನ್ನ ಒಳಗೆ ಕರೆದು ಕೂರಿಸಿದ್ಲು. ಕೆಲ ಸಮಯ ಬೊಜ್ಜು ಕರಗಿಸುವ ಔಷಧಿಗಳ ಬಗ್ಗೆ ಮಾತನಾಡಿದ್ರು. ಪಾಪ ಅಮಾಯಕಿ ಜಮುನಾ ದೂರದ ಊರಿನಿಂದ ಅತಿಥಿ ಬಂದಿದ್ದಾರೆಂದು ಕಾಫಿ ಮಾಡಲು ಅಡಿಗೆ ಮನೆಗೆ ಹೋದ್ಲು. ಸುತ್ತಲೂ ಕಣ್ಣಾಡಿಸಿದ. ಸ್ವಲ್ಪ ಮಟ್ಟಿಗೆ ಅನುಕೂಲಸ್ಥ ಕುಟುಂಬ ಆತು. ತನ್ನ ಪಕ್ಕದಲ್ಲೇ ಕುಳಿತಿದ್ದ 4 ವರ್ಷದ ಹೆಣ್ಣು ಮಗುವನ್ನ ಮಾತನಾಡುವ ನಾಟಕ ಮಾಡ್ತಿದ್ದ. ಕಾಫಿ ತರುವ ಹೊತ್ತಿಗಾಗಲೇ ಅವನ ಲಜ್ಜೆ ತಾರಕಕ್ಕೆ ಏರಿ ಕಾಫಿ ಕುಡಿಯುವ ಸಮಯದಲ್ಲೇ ಇಲ್ಲಸಲ್ಲದ ಕಾಮ ಪ್ರಚೋದಿಸುವ ಮಾತುಗಳನ್ನಾಡ್ತಾ ಯಮುನಾಳನ್ನ ತನ್ನೊಂದಿಗೆ ಲೈಂಗಿಕ ಸಂಪರ್ಕ ಮಾಡುವಂತೆ ಒತ್ತಾಯಿಸೇ ಬಿಟ್ಟ. ಆಗ ಯಮುನಾ ನೇರವಾಗಿ ವಿರೋಧಿಸಿದ್ದು. ಆಗ ತಲೆ ಕೆಟ್ಟು ಹುಚ್ಚನಂತಿದ್ದ ಪ್ರಶಾಂತ್ ಅವಳನ್ನ ಗಟ್ಟಿಯಾಗಿ ಬಾಯಿ ಮುಚ್ಚಿ ಹಾಸಿಗೆ ಕಡೆ ಎಳೆದೊಯ್ಯುತ್ತಿದ್ದಾಗ ಮಗಳು ಸಹ ಅಮ್ಮನ ಕೈ ಹಿಡಿದು ಅಳ್ತಾ ಇತ್ತು. ಅಂಗಲಾಚಿ ಬೇಡಿದ್ಲು. ಜೋರಾಗಿ ಚೀರಾಡಿಕೊಂಡು ಜಮುನಾ ಕೋಪಗೊಂಡು ಜೋರಾಗಿ ತಳ್ಳಿ ಬಾಗಿಲು ತೆಗಿಬೇಕು. ಅಷ್ಟೊತ್ತಿಗಾಗ್ಲೇ ಚಾಕು ತಂದು ತಿವಿದೇ ಬಿಟ್ಟ ಪಾಪಿ ಪ್ರಶಾಂತ. ಅಳುತ್ತಾ ನೋಡುತ್ತಿದ್ದ 4 ವರ್ಷದ ಹೆಣ್ಣು ಮಗುವನ್ನ ಸಹ ಕೊಂದೆ ಬಿಟ್ಟ ಕನಿಕರವಿರದ ಕಟುಕ ಪ್ರಶಾಂತ್. ಕಾಮದಾಸಿಗೆ ಇಬ್ಬರನ್ನ ಕೊಲೆ ಮಾಡಿ ತಲೆಮರೆಸಿಕೊಂಡು ಬಿಡಬೇಕು. ನಾನು ಬಂದದ್ದು ಯಾರಿಗೂ ತಿಳಿದಿಲ್ಲ. ಸಾಕ್ಷಿ ನಾಶಕ್ಕಾಗಿ ಕೊಲೆ ಮಾಡಿದ ಚಾಕುವನ್ನ ಜೊತೆಯಲ್ಲೇ ತೆಗೆದುಕೊಂಡು ಹೊರಟ. ಘಟನೆ ನಡೆದು 2-3 ಗಂಟೆಯ ನಂತರ ಜಮುನಾಳ ಗಂಡ ಅನೇಕ ಬಾರಿ ಫೋನ್ ಮಾಡಿದ್ರು ಫೋನ್ ಎತ್ತುತ್ತಿಲ್ಲ ಎಂದು ಅರಿತು ನೇರವಾಗಿ ಮನೆಗೆ ಬಂದು ನೋಡ್ತಾನೆ. ಹೆಂಡತಿ ಮಗಳು ಕೊಲೆಯಾಗಿರುವುದನ್ನ ಕಂಡು ದಿಗ್ಭ್ರಾಂತನಾಗಿದ್ದಾನೆ. ಕೂಡಲೇ ಬೇಗೂರು ಠಾಣೆಗೆ ಕರೆ ಮಾಡಿ ವಿಚಾರ ಮುಟ್ಟಿಸ್ತಾನೆ. ಮರ್ಡರ್ ಕೇಸ್ ಗಂಭೀರ ಪ್ರಕರಣ ಎಂದರಿತ ಬೇಗೂರು ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮುಚ್ಚಂಡಿ ಅವರು ತಡಮಾಡದೆ ತಮ್ಮ ತಂಡದೊಂದಿಗೆ ಸ್ಥಳಕ್ಕೆ ಧಾವಿಸಿ ಯಾವುದಾದರೂ ಸಾಕ್ಷಿ ಸಿಗಬಹುದಾ ಅಂತ ಮನೆಯನ್ನೆಲ್ಲ ಜಾಲಾಡ್ತಾರೆ. ಮನೆಯಲ್ಲಿ ಕಳ್ಳತನ, ದರೋಡೆ ಯಾವುದೂ ಆಗಿಲ್ಲ. ಕೊಲೆಗೆ ಸಂಬಂಧಿಸಿದ ಯಾವುದೇ ಸುಳಿವು ಸಿಗದಿದ್ದಾಗ ಇನ್ಸ್ಪೆಕ್ಟರ್ ಶಿವಕುಮಾರ್ ಮುಚ್ಚಂಡ ಅವರು ಮನೆಯ ಸುತ್ತಮುತ್ತ ಇರುವ ಸಿಸಿಟಿವಿ ಫುಟೇಜ್, ಕಾಲ್ ಡೀಟೇಲ್, ಟವರ್ ಡಂಪ್ ಹೀಗೆ ಎಲ್ಲಾ ಕೋನಗಳಿಂದ ತನಿಖೆ ಆರಂಭಿಸಿದ ಇನ್ಸ್ಪೆಕ್ಟರ್ ಶಿವಕುಮಾರ್ ಬಿ ಮುಚ್ಚಂಡಿ, ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಬಾರ್ಕಿ ಮತ್ತು ಬಿಜೆ ಸವಿನಯ ಅವರ ಕರ್ತವ್ಯ ಸಮಯ ಪ್ರಜ್ಞೆಯಿಂದ ಈ ಅಭೇದ್ಯ ಪ್ರಕರಣವನ್ನ ಕೆಲವು ಗಂಟೆಗಳಲ್ಲಿ ಮರ್ಡರ್ ಮಾಡಿದವರು ಯಾರೆಂದು ಪತ್ತೆ ಹಚ್ಚಿ ಆರೋಪಿ ಬೆಂಗಳೂರು ದಾಟುವ ಮೊದಲೇ ಠಾಣೆಗೆ ಕರೆತಂದು ವಿಚಾರಣೆ ಮಾಡಿದಾಗ ತಪ್ಪೊಪ್ಪಿಕೊಂಡಿದ್ದಾನೆ. ಮನುಷ್ಯತ್ವವಿಲ್ಲದ ಪ್ರಶಾಂತ್. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾರ್ಯಾಚರಣೆಯ ಬೆನ್ನೆಲುಬಾಗಿ ಬೆಂಗಳೂರು ನಗರ ಆಗ್ನೇಯ ವಿಭಾಗದ ಡಿಸಿಪಿ ಶ್ರೀನಾಥ್, ಮಹಾದೇವ ಜೋಶಿ, ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಎಸಿಪಿ ಪವನ್ ಎನ್ ಮಾರ್ಗದರ್ಶನದಲ್ಲಿ ಬೇಗೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಿವಕುಮಾರ್ ಬಿ ಮುಚ್ಚಂಡಿ ನೇತೃತ್ವದಲ್ಲಿ ಪಿಎಸ್ಐಗಳಾದ ಮಂಜುನಾಥ್ ಭಾರ್ಕಿ, ಸವಿನಯ ವಿಜಯ್, ಮಹದೇವಪ್ಪ ಗುರುಸ್ವಾಮಿ, ಹಿರೇಮಠ್, ಸಿಬ್ಬಂದಿಗಳಾದ ಕಲ್ಲೇಶ್ ಮೂರ್ತಿ, ಪ್ರಶಾಂತ್ ಕೆಆರ್, ಮೋಹನ್ ಬಿ, ಭದ್ರಿನಾಥ್ ಹೆಚ್ಸಿ,
ಮಾಲ್ತೇಶ್ ಹೆಚ್, ವಿಜಯ್ ಕುಮಾರ್, ಬಸವರಾಜ್ ಬಸಾಪುರ, ಅರುಣ ಸಿದ್ದರಾಜು ಮತ್ತು ತಂಡ ಆರೋಪಿಯನ್ನ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ.